ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾವೀಗ ಮಾಹಿತಿಯನ್ನು ಪಡ್ಕೊಂಡ್ವಿ. ಇನ್ನೂ ಒಂದು ಗುಡ್ ನ್ಯೂಸ್ ರಾಜ್ಯದ ಮಹಿಳೆಯರಿಗೆ. ಏನು ಗುಡ್ ನ್ಯೂಸ್ ಅಂತಂದರೆ, ರಾಜ್ಯದ ಉದ್ದಗಲಕ್ಕೂ KSRTC ಬಸ್ನಲ್ಲಿ ಎಲ್ಲ ಮಹಿಳೆಯರಿಗೂ ಉಚಿತ ಪ್ರಯಾಣ. ರಾಜ್ಯದ ಮಹಿಳೆಯರಿಗೆ ಇನ್ನೊಂದು ಗುಡ್ ನ್ಯೂಸ್ ಇದೆ. ಎಲ್ಲ ಮಹಿಳೆಯರಿಗೆ ಉಚಿತ ಪ್ರಯಾಣ ಗ್ಯಾರಂಟಿ. ಯಾವುದೇ ಮಾನದಂಡ ಇಲ್ಲ, ಯಾವುದೇ ಷರತ್ತು ಇಲ್ಲ. ರಾಜ್ಯಾದ್ಯಂತ ಮಹಿಳೆಯರಿಗೆ ಬಸ್ನಲ್ಲಿ ಫ್ರೀ ಪ್ರಯಾಣ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಇವತ್ತು KSRTC ಕೇಂದ್ರೀಯ ಕಚೇರಿಯಲ್ಲಿ 4 ನಿಗಮಗಳ MDಗಳ ಜೊತೆ ಸಭೆ ಮಾಡ್ತಾರೆ. ಸಭೆಯಾದ ಬಳಿಕ ಅವರೇ ಕೊಟ್ಟ ಸ್ಟೇಟ್ಮೆಂಟ್ ನೋಡಿ, ಯಾವ ಕಂಡೀಷನ್ನು ಇಲ್ಲ. ಬಡವರು, ಬಲ್ಲಿದರು, ಶ್ರೀಮಂತರು, APL ಕಾರ್ಡ್, BPL ಕಾರ್ಡು ಏನೂ ಇಲ್ಲ. ಎಲ್ಲರಿಗೂ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಕೊಡ್ತೀವಿ. ಯಾವ ಕಂಡೀಷನ್ಸು ಇಲ್ಲ, ಯಾವ ಗೈಡ್ಲೈನ್ಸು ಇಲ್ಲ ಅಂತ. ಯಾವುದೇ ಕಂಡೀಷನ್ಸ್ ಇಲ್ಲ, ಯಾವುದೇ ಗೈಡ್ಲೈನ್ಸ್ ಇಲ್ಲ. ಬಡವರು, ಶ್ರೀಮಂತರು, ಯಾವ ತಾರತಮ್ಯನೂ ನಾವು ಮಾಡಲ್ಲ. ಮಾತು ಕೊಟ್ಟಿದ್ದೀವಿ, ಅದರಂತೆ ನಡೀತೀವಿ. ಹಾಗೆಯೇ APL ಅವ್ರಿಗೆ ಮಾತ್ರ, BPL ಅವ್ರಿಗೆ ಮಾತ್ರ ಅದೂ ಇಲ್ಲ. ನಾಳೆ CM ಸಿದ್ದರಾಮಯ್ಯನವರಿಗೆ ಈ ಬಗ್ಗೆ ವರದಿ ಸಲ್ಲಿಸ್ತೀವಿ. ಜೂನ್ 1 CM ಇದನ್ನು ಘೋಷಣೆ ಮಾಡ್ತಾರೆ. ಹೀಗಂತ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ. ಅವ್ರು ಹೇಳೋ ಪ್ರಕಾರ, ನಾವು ಏನು ಹೇಳಿದ್ವಿ, ಎಲ್ಲ ಮಹಿಳೆಯರಿಗೂ ಉಚಿತ ಪ್ರಯಾಣ ಅಂದಿದ್ವಿ, ಉಚಿತ ಪ್ರಯಾಣವನ್ನು ಕೊಡ್ತೀವಿ ಅಂತ ಬಹಳ ಸ್ಪಷ್ಟವಾಗಿ ಇವತ್ತಿನ ಪ್ರೆಸ್ ಮೀಟ್ನಲ್ಲಿ ಹೇಳಿದ್ದಾರೆ ಸಚಿವ ರಾಮಲಿಂಗಾರೆಡ್ಡಿ ಅವರು. ನಮಸ್ತೆ ಸರ್. ಇವಾಗ ಯಾವ ಅಂದ್ರೆ 3.5 ಕೋಟಿ ಇದ್ದಾರೆ ನಮ್ಮ ಮಹಿಳೆಯರು. ಸೋ ಎಲ್ಲ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಎಲ್ಲರಿಗೂ ಫ್ರೀ. ಸೋ ಯಾವ ರಿಸ್ಟ್ರಿಕ್ಷನ್ಗಳು ಕೂಡ ಇರಲ್ವಾ ಪ್ರತ್ಯೇಕ ಬಸ್ಸಸ್? ಬನ್ನಿ ಸರ್, ಎಷ್ಟು ಕಾಸ್ಟ್ ಆಗ್ಬೋದು ಅನ್ನುವಂತಹ ಅಂದಾಜು ಆಮೇಲೆ ಹೇಳ್ತೀವಿ ಅಮ್ಮ. ಸರ್, ಇವಾಗ ಬಸ್ ಕ್ಯಾಟಗರಿ ಮಾಡ್ತಾ ಇದ್ದೀರಾ ಸರ್? AC ಹೇಳ್ತೀವಿ ಅಮ್ಮ, ಎಲ್ಲ ನಾಳೆ ಹೇಳ್ತೀನಿ. ಇವಾಗ ಒಂದಿಷ್ಟು ರಿಸ್ಟ್ರಿಕ್ಷನ್ ಕಂಡೀಷನ್ ಗಳನ್ನ ಹಾಕ್ಬೋದು ಅಂತ ಅನ್ನುವಂತಹ ಮಾತಿತ್ತು. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಊಹಾಪೋಹ. ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀರಾ ಸರ್? ಮಹಿಳೆಯರಿಗೆ ಉಚಿತ ಆಗ್ಬೋದು ಸರ್? ಮಹಿಳೆಯರಿಗೆ ಉಚಿತ 1 ಕ್ಯಾಬಿನೆಟ್ ಇದೆ. ಕಿಲೋಮೀಟರ್ ಗಳ ಬಗ್ಗೆ ಒಂದಿಷ್ಟು ಗೊಂದಲಗಳಿದ್ವು ಸರ್. ಯಾವ ಗೊಂದಲ ಇಲ್ಲಮ್ಮ, ವಿರೋಧ ಪಕ್ಷದವ್ರು ಗೊಂದಲ ಮಾಡ್ತಾ ಇದಾರೆ. ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಬೆಳೆಸಬಹುದಾ ಅಥವಾ ಯಾವ ರೀತಿ? ಎಲ್ಲ ನಾಳೆ ಹೇಳ್ತೀವಿ, ನಾಳೆ ತೀರ್ಮಾನ ಆಗುತ್ತೆ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಎಲ್ಲ ಮಹಿಳೆಯರಿಗೂ ಉಚಿತ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಮಸ್ಕಾರ, ಅಕ್ಷಯ್ ಜೊತೆ ಪವಿತ್ರ ಕಟ್ಟಲ ಪಬ್ಲಿಕ್ ಟಿವಿ ಬೆಂಗಳೂರು. ರೆಡ್ಡಿ ಅವರು ಇದ್ದಾರೆ ಸರ್, ನಮಸ್ತೆ. ಸರ್, ಇವಾಗ ಯಾವ ಅಂದ್ರೆ 3.5 ಕೋಟಿ ಇದ್ದಾರೆ ನಮ್ಮ ಮಹಿಳೆಯರು. ಸೋ ಎಲ್ಲ ಎಷ್ಟು ಜನ ಪ್ರಯಾಣ ಮಾಡ್ತಾರೆ ಎಲ್ಲರಿಗೂ ಫ್ರೀ. ಸೋ ಯಾವ ರಿಸ್ಟ್ರಿಕ್ಷನ್ ಕೂಡ ಇರಲ್ವಾ ಪ್ರತ್ಯೇಕ ಬಸ್ಸಸ್? ಬನ್ನಿ ಸರ್, ಎಷ್ಟು ಕಾಸ್ಟ್ ಆಗ್ಬೋದು ಅನ್ನುವಂತಹ ಅಂದಾಜು ಆಮೇಲೆ ಹೇಳ್ತೀವಿ ಅಮ್ಮ. ಸರ್, ಇವಾಗ ಬಸ್ ಕ್ಯಾಟಗರಿ ಮಾಡ್ತಾ ಇದ್ದೀರಾ ಸರ್? AC ಹೇಳ್ತೀವಿ ಅಮ್ಮ, ಎಲ್ಲ ನಾಳೆ ಹೇಳ್ತೀನಿ. ಇವಾಗ ಒಂದಿಷ್ಟು ರಿಸ್ಟ್ರಿಕ್ಷನ್ ಕಂಡೀಷನ್ ಗಳನ್ನ ಹಾಕ್ಬೋದು ಅಂತ ಅನ್ನುವಂತಹ ಮಾತಿತ್ತು. ಸಿದ್ದರಾಮಯ್ಯನವರು ಕೂಡ ಅದನ್ನೇ ಹೇಳಿದ್ದಾರೆ. ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡ್ತಾ ಇದ್ದೀರಾ ಸರ್? ಮಹಿಳೆಯರಿಗೆ ಉಚಿತ ಆಗ್ಬೋದು ಸರ್? ಮಹಿಳೆಯರಿಗೆ ಉಚಿತ 1 ಕ್ಯಾಬಿನೆಟ್ ಇದೆ. ಕಿಲೋಮೀಟರ್ ಗಳ ಬಗ್ಗೆ ಒಂದಿಷ್ಟು ಗೊಂದಲಗಳಿದ್ವು ಸರ್. ಯಾವ ಗೊಂದಲ ಇಲ್ಲಮ್ಮ, ವಿರೋಧ ಪಕ್ಷದವ್ರು ಗೊಂದಲ ಮಾಡ್ತಾ ಇದಾರೆ. ಎಷ್ಟು ದೂರ ಬೇಕಾದ್ರೂ ಪ್ರಯಾಣ ಬೆಳೆಸಬಹುದಾ ಅಥವಾ ಯಾವ ರೀತಿ? ಎಲ್ಲ ನಾಳೆ ಹೇಳ್ತೀವಿ, ನಾಳೆ ತೀರ್ಮಾನ ಆಗುತ್ತೆ. ಇದು ರಾಮಲಿಂಗಾರೆಡ್ಡಿ ಅವರ ಮಾತು. ಎಲ್ಲ ಮಹಿಳೆಯರಿಗೂ ಉಚಿತ ಅನ್ನುವಂತಹ ಮಾತನ್ನ ಹೇಳ್ತಾ ಇದ್ದಾರೆ. ನಮಸ್ಕಾರ, ಅಕ್ಷಯ್ ಜೊತೆ ಪವಿತ್ರ ಕಟ್ಟಲ ಪಬ್ಲಿಕ್ ಟಿವಿ ಬೆಂಗಳೂರು. ರೆಡ್ಡಿ ಅವರು ಇದ್ದಾರೆ ಸರ್. ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರತಕ್ಕಂಥ ಸ್ಟೇಟ್ಮೆಂಟ್, ಅವರು ಯಾವಾಗಲೂ ಅಷ್ಟೇ, ಯಾವ ಗೊಂದಲಗಳನ್ನು ಮೈ ಮೇಲೆ ಹೇಳ್ಕೊಳ್ಳಲ್ಲ, ಸಮಚಿತ್ತದಿಂದ ಮಾತನಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು. ಇವತ್ತಿನ ಪ್ರೆಸ್ ಮೀಟಲ್ಲೂ ಅದನ್ನೇ ಹೇಳಿದ್ದಾರೆ. ಒಂದಷ್ಟು ಮಾಹಿತಿ ಕೊಟ್ಬಿಟ್ರು, ನಾವು ಯಾವುದೇ ಕಂಡೀಷನ್ ಹಾಕಲ್ಲ, ಯಾವುದೇ ಗೈಡ್ಲೈನ್ಸ್ ಇಲ್ಲ, ಬಡವರು ಶ್ರೀಮಂತರು ಅಂತಕ್ಕಂಥ ತಾರತಮ್ಯ ಇಲ್ಲ, ಮಹಿಳೆಯರು ಕರ್ನಾಟಕದವರಾಗಿರಬೇಕು, ಹಾಗಾಗಿ ಅವ್ರು ಯಾರು ಎಲ್ಲಿ ಬೇಕಾದ್ರೂ ಓಡಾಡಬಹುದು ಅಂತ. ಇಲ್ಲ, ನಮ್ಮ ಹತ್ರ ಯಾವ ಗೈಡ್ಲೈನ್ಸು ಇಲ್ಲ ಈಗ ಮಹಿಳೆಯರಿಗೆ ಅಂತ ನಾವು ಹೇಳ್ಬಿಟ್ಟಿದ್ದೀವಿ ಅಲ್ವಾ.
ಅದರಲ್ಲಿ ಕೆಲಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ. ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಇದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ. ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ. ಅದೆಲ್ಲ ನಮ್ಮ ಹತ್ರ ಯಾವ ಗೈಡ್ಲೈನ್ಸು ಇಲ್ಲ. ಈಗ ಮಹಿಳೆಯರಿಗೆ ಅಂತ ನಾವು ಹೇಳಿಬಿಟ್ಟಿದ್ದೀವಿ ಅಲ್ವಾ. ಅದರಲ್ಲಿ ಕೆಲಸಕ್ಕೆ ಹೋಗೋರು ಹೋಗದೇ ಇರೋರು ಅದೆಲ್ಲ ಏನಿಲ್ಲ. ಮಹಿಳೆಯರು ಎಷ್ಟು ಜನ ಓಡಾಡಿದ್ರೆ ಅಷ್ಟು ಜನಕ್ಕೆ ಫ್ರೀ ಆಗುತ್ತೆ. ಇದನ್ನು ತೀರ್ಮಾನ ಮಾಡಬೇಕಾಗಿರ್ತಕ್ಕಂಥದ್ದು ಕ್ಯಾಬಿನೆಟ್ ಅಲ್ವಾ. ಎಲ್ಲ ಮಹಿಳೆಯರಿಗೂ ಉಚಿತ ಅಂತ ನಮ್ಮ ಪಕ್ಷದ ಘೋಷಣೆ ನಾವು ಮಾಡಿದ್ದೀವಿ. ಸೊ ಈ ಎಲ್ಲ ವಿಚಾರಕ್ಕೆ ಒಂದು ರೀತಿ ಗೊಂದಲಗಳಿತ್ತು, ಗೊಂದಲಗಳಿನ್ನೂ ಇದೆ. ಇದು ಹೆಂಗೆ ಅಂತಂದರೆ ಕ್ಯಾಬಿನೆಟ್ ಮೀಟ್ ಆಗಬೇಕು, ಮುಖ್ಯಮಂತ್ರಿಗಳು ಪ್ರೆಸ್ ಮೀಟ್ನಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಬೇಕು, ಆಗ ಇದು ಕ್ಲಿಯರ್. ಬಟ್ ಅಷ್ಟು ಸುಲಭಕ್ಕೆ ಸಾರಿಗೆ ಸಚಿವರು ಆ ವಿಚಾರಗಳಿಲ್ಲದೇ ಪ್ರೆಸ್ ಮೀಟಲ್ಲಿ ಮಾತನಾಡಲ್ಲ. ಹಾಗಾಗಿ ಆಲ್ಮೋಸ್ಟ್ ಅವರ ಇಲಾಖೆಯಿಂದ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ, ಸರ್ ಎಲ್ರಿಗೂ ಕೊಟ್ಬಿಡೋಣ ಸರ್, 3,200 ಕೋಟಿ ರೂಪಾಯಿ ಬೇಕಾಗುತ್ತೆ ವಾರ್ಷಿಕ, ಹೆಚ್ಚು ಕಡಿಮೆ 3,200 ಕೋಟಿ ರೂಪಾಯಿಗಳು. ಅದನ್ನು ನಾವು ಸರ್ಕಾರದಿಂದ ಭರಿಸೋದೇ ಆದರೆ, ಯಾಕೆಂದರೆ ನೋಡಿ ಒಂದು ಸವಾಲುಗಳು ಒಂದಿರಡಲ್ಲ. ಸಾರಿಗೆ ಇಲಾಖೆ ಲಾಸ್ನಲ್ಲಿ ನಡೀತಾ ಇದೆ, ಲಾಭದ ಹಳಿಗೆ ತರೋದಕ್ಕೆ BJP ಸರ್ಕಾರ ಒಂದು ಸಮಿತಿ ಕೂಡ ರಚನೆ ಮಾಡಿತ್ತು ಇದಕ್ಕೋಸ್ಕರ, ಇದನ್ನು ಲಾಭಕ್ಕೆ ತೊಗೊಂಡು ಬನ್ನಿ ಅಂತ. ಆಯಿತಾ, ಸರಿಯಾಗಿ ಸಂಬಳ ಆಗ್ತಿರಲಿಲ್ಲ ಸಿಬ್ಬಂದಿಗೆ. ಸೊ ಹಾಗಾಗಿ ಇದೆಲ್ಲ ದೊಡ್ಡ ಸವಾಲಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಯಾವ ಸರ್ಕಾರಿ ಬಸ್ನಲ್ಲಿ ಉಚಿತ ಪ್ರಯಾಣ, ಇದು ಒಂದು ಪ್ರಶ್ನೆ ಇದೆ. ನನ್ನ ಪ್ರಕಾರ ಏಕೈಕ ಷರತ್ತು ಇವರು ವಿಧಿಸ್ತಕ್ಕಂಥದ್ದು ಕೆಂಪು ಬಸ್ನಲ್ಲಿ ಮಾತ್ರ. ಕೆಂಪು ಬಸ್ ಅಂದರೆ ಸುವರ್ಣ ಸಾರಿಗೆ ಅಂತ. ಈಗ ಕೆಂಪಣ್ಣ ಇಲ್ಲ ಬಸ್ಗಳಿಗೆ ಬಿಡಿ, ಸುವರ್ಣ ಸಾರಿಗೆ ಅಂತ ಬರೆದಿರುತ್ತಲ್ಲ ನಾರ್ಮಲ್ ಬಸ್, ಆ ಬಸ್ಗಳಲ್ಲಿ ಮಾತ್ರ. ಅದನ್ನು ಬಿಟ್ಟರೆ ನಿಮಗೆ ರಾಜಹಂಸ, ಮಲ್ಟಿ ಆಕ್ಸಲ್, ಐರಾವತ, ವಾಯುವಜ್ರ, ಅಂಬಾರಿ ಇದಕ್ಕೆಲ್ಲ ಇರಲ್ಲ, ಅನ್ವಯ ಆಗಲ್ಲ. ಸಚಿವ ರಾಮಲಿಂಗಾರೆಡ್ಡಿ ಅವರು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ. ಯಾವುದೇ ರೀತಿಯಿಂದಲೂ ಕೂಡ APL ಕಾರ್ಡ್ ಯಾವುದೇ ರೀತಿಯಿಂದಲೂ ಕೂಡ ಮಾನದಂಡವಿಲ್ಲದೆ ರಾಜ್ಯದ ಮಹಿಳೆಯರು ಉಚಿತವಾಗಿ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಎನ್ನುವಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ನಾನು ಈ ಬಗ್ಗೆ ಮಾತನಾಡಿಸ್ಲಿಕ್ಕೆ ಬಸ್ನಲ್ಲಿ ಇರ್ತಕ್ಕಂಥ ಮಹಿಳೆಯರನ್ನ ಕೇಳ್ತಾ ಹೋಗ್ತೇನೆ. ಮೇಡಮ್, ಏನನ್ಸುತ್ತೆ, ಫ್ರೀಯಾಗಿ ಬಸ್ ಪಾಸ್ ಕೊಟ್ಟಿದ್ದಾರಲ್ಲ? ಬಸ್ ಪಾಸ್ ಕೊಟ್ಟಿದ್ದೆ, ಫ್ರೀಯಾಗಿ ಕೊಟ್ಟಿದ್ದೆ, ಓಡಾಡಕ್ಕೆ ಆರಾಮಾಗಿತ್ತು. ಆರಾಮ ಅನ್ಸುತ್ತೆ, ಏನು ಹೇಳ್ತೀರಾ ಮೇಡಮ್? ಖುಷಿ ಆಗುತ್ತೆ ಮೇಡಮ್, ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾ ಖುಷಿ ಆಗುತ್ತೆ. ಮೇಡಮ್, ಏನು ಹೇಳ್ತೀರಾ, ಫ್ರೀಯಾಗಿ ಬಸ್ ಪಾಸ್ ಕೊಡ್ತಾ ಇದ್ದಾರೆ? ಥ್ಯಾಂಕ್ ಯು ಮೇಡಮ್, ವೆಲ್ಕಮ್, ತುಂಬ ಚೆನ್ನಾಗಿ ಒಳ್ಳೆಯದಾಯ್ತು, ಕೊಟ್ಟರೆ ಚೆನ್ನಾಗಿರುತ್ತೆ, ಮಧ್ಯಮ ವರ್ಗದವ್ರಿಗೆಲ್ಲ ಹೆಲ್ಪ್ ಆಗುತ್ತೆ, ಎಲ್ಲಾದರೂ ಹೋಗೋರು ಊರುಗಳಿಗೆಲ್ಲ ಹೋಗಿ ಬರ್ಬೋದು, ಚೆನ್ನಾಗಿರುತ್ತೆ ಕೊಟ್ಟರೆ. ಚೆನ್ನಾಗಿ ಹೆಲ್ಪ್ ಆಗುತ್ತೆ, ಹೆಲ್ಪ್ ಆಗುತ್ತೆ ಚೆನ್ನಾಗಿ, ಜನಗಳಿಗೆಲ್ಲ ಹೆಲ್ಪ್ ಆಗುತ್ತೆ, ತುಂಬ ಒಳ್ಳೆಯದು, ಒಳ್ಳೇದಾಗುತ್ತೆ ಮೇಡಮ್ ಎಲ್ಲರಿಗೂ. ಮಕ್ಕಳಿಗೆ, ಸ್ಕೂಲ್ ಮಕ್ಕಳಿಗೆ ಒಳ್ಳೇದಾಗುತ್ತೆ ಫಸ್ಟ್ ಆಫ್ ಆಲ್, ಆಮೇಲೆ ಎಲ್ಲರಿಗೂ. ಈಗೇನೇನು ಓಕೆ, ನಾವು ದಿನ ಆಫೀಸಿಗೆ ಓಡಾಡೋದ್ರಿಂದ ಯೂಸ್ ಆಗುತ್ತೆ. ಒಳ್ಳೆ ವಿಚಾರ ಅನಿಸ್ತಿದೆ, ಒಳ್ಳೆ ವಿಚಾರ ಅನಿಸ್ತಿದೆ, ಆಫೀಸ್ ಹೋಗೋಕೆ ಸ್ಕೂಲ್ ಹೋಗಿ ಬರೋಕೆ ಒಳ್ಳೇದು. ಮಂತ್ಲಿ ಬಜೆಟ್ ಉಳಿತಾಯ ಆಗುತ್ತಲ್ವಾ? ಹೌದು, ಪ್ರಾಬ್ಲಮ್ ಒಟ್ಟಾರೆಯಾಗಿ ಇಲ್ಲಿರ್ತಕ್ಕಂತಹ ಮಹಿಳೆಯರು ಕೂಡ ಉಚಿತ ಬಸ್ ಪಾಸ್ ಕೊಡ್ತಾ ಇರೋದು ತುಂಬಾ ಖುಷಿಯ ಸಂಗತಿ ಎನ್ನುವಂತಹ ಮಾತುಗಳನ್ನ ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ಅರುಣ, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯ ಸರ್ಕಾರ ನೀಡಿದಂತಹ 5 ಗ್ಯಾರಂಟಿಗಳಲ್ಲಿ ಬಹುಮುಖ್ಯವಾದದ್ದು ಅಂದ್ರೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಅಂದ್ರೆ ಯಾವುದೇ ರೀತಿಯಾದಂತಹ ಶುಲ್ಕ ಭರಿಸದೆ ರಾಜ್ಯದ ಯಾವ ಎಲ್ಲ ಕಡೆ ಕೂಡ ಸಂಚರಿಸಬಹುದು ಅಂತ ಒಂದು ಗ್ಯಾರಂಟಿ ಕೊಟ್ಟಿತ್ತು, ಅದು ನಾಳೆಯಿಂದ ಜಾರಿ ಆಗ್ತಾ ಇದೆ. ಇಲ್ಲಿ ಮಹಿಳೆಯರು ಕೂಡ ಇದ್ದಾರೆ, ಕೇಳೋಣ. ಈಗ ನಾಳೆಯಿಂದ ನೀವು ಕರ್ನಾಟಕದ ಬಸ್ಗಳಲ್ಲಿ ಏನಂದರೆ ಯಾವುದೇ ಟಿಕೆಟ್ ಕೊಡದೆ ಸಂಚರಿಸ್ಬೋದು, ಈಗ ಸರ್ಕಾರ ಆದೇಶ ಮಾಡಿದೆ, ಇದ್ರ ಬಗ್ಗೆ ಏನಂತೀರಿ? ನಾವೇನಂದ್ರೆ ನಾವು ಹಿಡಿಗರ ಹೋಗ್ಬೇಕು ಬರ್ಬೇಕಾದ್ರೆ ಕೇಳಿದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ಇಲ್ಲ, ಕೇಳಿಲ್ಲ ಅಂದ್ರೆ ಕೊಡೋದಿಲ್ಲ. ಫ್ರೀ ಅದರಿ ನಾಳೆಯಿಂದ? ಆಯ್ತ್ರಿ, ಆಗಲ್ಲ ಸರ್, ಅಷ್ಟೇ. ಸರ್ಕಾರ ಮಾಡಿದ ಖುಷಿ ತಂದ್ರಿ? ಹೌದಲ್ರಿ, ಖುಷಿದೆ ಅಂತ ನಾವು ಇದು ಅಂತ್ರಿ, ಅಷ್ಟೇ ನೋಡ್ರಿ ನಮ್ದೇನು. ಇವಾಗ ಆರಾಮಿಲ್ಲ, ದವಾಖಾನಿಗೆ ಬಂದಿ ನೋಡ್ರಿ, ಈಗ ಹೋಗಕ್ ಪಟ್ಟೆ ಹೋಗಿ ಹೋಗಕ್ ಕುಡಿಯಬೇಕೆ ನೋಡ್ರಿ. ನಾಳೆಯಿಂದ ಫ್ರೀ ಇದೆ ಅದಕ್ಕೆ? ಹೌದ್ರಿ, ಆಯ್ತು, ನಾವು ತಿಂಗಳು ಕಂಡು ಬರ್ತೀವಿ ದವಾಖಾನಿಗೆ. ದವಾಖಾನಿಗೆ ಹೋಗಕ್ ಬರ್ಲಕ್ಕೆ ಈಜಿ ಆಯ್ತು? ಹಾಂ. ಅಕ್ಕರೆ, ನಾಳೆಯಿಂದ ಬಸ್ ಪಾಸ್ ಎಲ್ಲ ಬಸ್ನಾಗ ಎಲ್ಲ ಫ್ರೀ ಅದ ರೀ, ಯಾವುದೇ ಟಿಕೆಟ್ ಕೊಡೋದಿಲ್ಲ, ಸರ್ಕಾರ ಆದೇಶ ಮಾಡಿದೆ, ಇದ್ರ ಬಗ್ಗೆ ಏನಂತೀರಿ? ಸರಿ ಆಯ್ತು ರೀ.
ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರಿ ಖುಷಿ ಕೊಟ್ಟದ್ರಿ ಅಂದ್ರ ಹಾ ಖುಷಿ ಕೊಟ್ಟದ್ರಿ ಓಕೆ ಓಕೆ ಎಷ್ಟು ಹಾಕ್ತಿರಿ ಪ್ರತಿ ತಿಂಗಳು ಬಸ್ಸಿಗೆ ಅಂದ್ರೆ ಓಡಾಡೋದಕ್ಕೆ ಅಂತ ಹೇಳಿ ಎಷ್ಟು ಅದ ಹಾಕ್ರೆ ನಮಗೆ ಗೊತ್ತಿರ್ತದೆ ಅಂದ್ರೆ ಅದು ಹಾಕಲ್ಲ ಯಾವ ಯಾವ ಊರುಗಳಿಗೆ ಹೋಗಿ ಎಷ್ಟು ಅಮೌಂಟ್ ಎಲ್ಲ ಇದೆ ಕರ್ನಾಟಕ ಎಲ್ಲ ಊರಿಗೆ ಹೋಗ್ತದ್ರ ಗೊತ್ತಾಗ್ತದೆ ಅಂದ್ರೆ ಗೊತ್ತಾಗ್ತದೆ ಏನ ಕಾರಣದಲ್ಲಿ ಅದಿಂದಲೇ ಹೋಗಬೇಕಾಗುತ್ತದೆ ಸದ್ಯ ರಾಜ್ಯದಲ್ಲಿ ಗ್ಯಾರಂಟಿ 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 ಇದೆ ಚಿಂತನೆ ಗ್ಯಾರಂಟಿಗಳ ಬಗ್ಗೆ ಅದರಲ್ಲೂ ಕೂಡ ಮಹಿಳೆಯರಿಗೆ ಉಚಿತ ಬಸ್ ಪಾಸ್ ಏನಿದೆ ಉಚಿತ ಪ್ರಯಾಣದ ಬಗ್ಗೆ ಸಾಕಷ್ಟು ಸುದ್ದಿ ಆಗ್ತಿತ್ತು ಈಗ ಉಚಿತವಾಗಿ ಎಲ್ಲರಿಗೂ ಕೂಡ ಎಲ್ಲ ವಯೋಮಾನದವರಿಗೂ ಕೂಡ ಉಚಿತವಾಗಿ ಬಸ್ ಪ್ರಯಾಣಕ್ಕೆ ಸರ್ಕಾರ ಅಸ್ತು ಹೊಂದಿದೆ ಈಗಾಗಲೇ ಸಾರಿಗೆ ಸಚಿವರು ಈ ನಿಟ್ಟಿನಲ್ಲಿ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ ಸೊ ಬಸ್ ಒಳಗೆ ಹೋಗೋಣ ಆ ಬಸ್ಸಲ್ಲಿ ಪ್ರಯಾಣ ಮಾಡೋಣ ಬಸ್ಸಲ್ಲಿ ಪ್ರಯಾಣ ಮಾಡುವಂತಹ ಮಹಿಳೆಯರಿಗೆ ಕಾಲೇಜು ಹುಡುಗಿಯರಿಗೆ ಯಾವ ರೀತಿಯಾಗಿ ಈ ಒಂದು ಯೋಜನೆ ಅನುಕೂಲವಾಗಲಿದೆ ಮತ್ತು ಅವರ ಅಭಿಪ್ರಾಯವನ್ನು ಪಡಿತಾ ಹೋಗೋಣ ಬಸ್ಸಲ್ಲಿ ಈಗ ಪ್ರಯಾಣವನ್ನು ಮಾಡೋಣ ಸೊ ಮೊದಲಿಗೆ ಇಲ್ಲಿ ನೋಡ್ಬೋದು ಎಲ್ಲ ಒಂದು ವಯೋಮಾನದ ಮಹಿಳೆಯರು ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದ್ದಾರೆ ಅವ್ರನ್ನ ಮಾತಾಡ್ಸ್ತೋಣ ಈಗ ಮೇಡಮ್ ಈ ನಮ್ಮ ರಾಜ್ಯದಲ್ಲಿ ಇನ್ಮೇಲಿಂದ ಎಲ್ಲ ಒಂದು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸನ್ನು ಕೊಡುವಂಥ ವ್ಯವಸ್ಥೆ ಜಾರಿಯಾಗಲಿದೆ ಹೇಗೆ ಅನಿಸ್ತಾ ಇದೆ ಚಲೋ ಅನಿಸ್ತದೆ ಹಾಂ ತಾವೊಬ್ಬ ಸ್ಟೂಡೆಂಟ್ ಆಗಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಬಸ್ಸಿಗೆ ಪ್ರಯಾಣ ಮಾಡೋಕ್ಕೆ ಈಸಿ ಆಗುತ್ತೆ ಮತ್ತು ಬಸ್ ಬಹಳ ಇದು ಸೊ ಇನ್ನು ಇಲ್ಲೊಬ್ಬ ಮಹಿಳೆಯರಿದ್ದಾರೆ ಅವ್ರನ್ನ ಮಾತಾಡ್ಸ್ತೋಣ ಇನ್ಮೇಲಿಂದಮ್ಮ ಎಲ್ಲ ಬಸ್ನಾಗೂ ಫ್ರೀ ಮಹಿಳೆಯರಿಗೆ ನೀವು ಟಿಕೆಟ್ ಇಲ್ಲಾರದೆ ಪ್ರಯಾಣ ಮಾಡ್ಬೋದು ಉಚಿತವಾಗಿ ಹೇಗೆ ಅನಿಸ್ತಿದೆ ಸರ್ಕಾರ ಈ ಒಂದು ಯೋಜನೆಯನ್ನು ಜಾರಿ ತಂದಿದೆ ಎಮ್ಮೆ ಅನಿಸ್ತೈತೆ ಎಮ್ಮೆ ಅನಿಸ್ತೈತೆ ಎಮ್ಮೆ ಅನಿಸ್ತೈತೆ ಖುಷಿ ಆಗ್ತಿದೆ ಖುಷಿ ಆಗ್ತದೆ ಏನು ಕೆಲಸ ಮಾಡ್ತೀರಿ ನೀವು ನಾವು ಸ್ಟೇಷನರಿ ಸ್ಟೇಷನರಿ ಸೊ ಇನ್ಮೇಲಿಂದ ಆರಾಮಾಗಿ ಓಡಾಡ್ಬೋದು ನೀವು ಆಡಾಡ್ ಎಷ್ಟು ಬಸ್ ಯಾರ್ಸ್ಗೆ ಎಷ್ಟು ಖರ್ಚು ಮಾಡ್ತಿದ್ರಿ ನೀವು ನಾವು ದಿನಾನು ಖರ್ಚು ಮಾಡ್ತೀವ್ರಿ ದಿನ ಅಡ್ಡಾಡ್ತೀವಲ್ಲ ದಿನ ಖರ್ಚು ಮಾಡ್ತೀವಿ ದಿನ ಇಲ್ಲಾಂದ್ರೆ ಒಂದು 70-80 ರೂಪಾಯಿ ಖರ್ಚು ಮಾಡ್ತೀವ್ರಿ ಬಸ್ ಒಂದು 100 ರೂಪಾಯಿ ಹುಬ್ಳಿಗೆ ಬಂದ್ರೆ ಒಂದು 100 ರೂಪಾಯಿ ಖರ್ಚು ಮಾಡ್ತೀವಿ ಓಕೆ ಈಗ ಫ್ರೀಯಾಗಿ ಓಡಾಡ್ಬೋದು ಫ್ರೀಯಾಗಿ ಅಂದ್ರೆ ಖುಷಿ ಆಗ್ತೈತೆ ಖುಷಿ ಆಗ್ತೈತೆ ಏನು ಹೇಳ್ತೀರಿ ಸರ್ಕಾರಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಸೊ ಇದು ಎಲ್ಲ ಮಹಿಳೆಯರ ಒಂದು ಖುಷಿಗಳಿಗೆ ಕಾರಣವಾಗಿರುವಂಥದ್ದು ಮೇಡಮ್ ಇನ್ಮೇಲಿಂದ ಈ ರೀತಿಯಾಗಿ ಟಿಕೆಟ್ ತೆಗೆಸೋದಿರಲ್ಲ ಆರಾಮಾಗಿ ಓಡಾಡ್ಬೋದು ಫ್ರೀಯಾಗಿ ಹೌದು ಸರ್ ಮಾರ್ಕೆಟಿಗೆ ಡೈಲಿ ಹೋಗ್ಬೋದು ಇನ್ಮೇಲೆ ಖುಷಿ ಆಗ್ತಾ ಇದೆ ತುಂಬ ಹೆಲ್ಪ್ ಆಗಿದೆ ಥ್ಯಾಂಕ್ ಯು ಸೊ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳು ಕೊಟ್ಟಿತ್ತು ವಿಶೇಷವಾಗಿ ಮಹಿಳೆಯರಿಗೆ 2 ಯೋಜನೆಗಳು ಒಂದು ಗೃಹಿಣಿಯರಿಗೆ 2000 ರೂಪಾಯಿ ಪ್ರೋತ್ಸಾಹಧನ ಅದರ ಜೊತೆಗೆ ಎಲ್ಲ ಮಹಿಳೆಯರಿಗೆ ಉಚಿತವಾಗಿ ಬಸ್ ಪಾಸನ್ನು ನೀಡಿರುವಂಥದ್ದು ಸೊ ಹೇಗೆ ಅನಿಸ್ತಾ ಇದೆ ಈಗ ಅದೇ ಸರ್ ತುಂಬ ಖುಷಿ ಆಗ್ತಾ ಇದೆ ಈಗ ಯಾರ ಹತ್ರನೂ ಗಂಡದವ್ರ ಹತ್ರ ದುಡ್ಡು ಕೇಳೋ ಅವಶ್ಯಕತೆ ಇಲ್ಲ ನಮ್ಮಲ್ಲೇ 2000 ಬರುತ್ತೆ ಸಾಕು ಅಷ್ಟರಲ್ಲೇ ಮಜಾ ಮಾಡ್ತೀವಿ ವಿ ಆರ್ ವೆರಿ ಹ್ಯಾಪಿ ಫಾರ್ ದಟ್ ಥ್ಯಾಂಕ್ ಯು ಸರ್ ಓಕೆ ಎಲ್ಲರ ಒಂದು ಖುಷಿ ಕೂಡ ಅದೇ ಆಗಿರುವಂಥದ್ದು ಸೊ ನೀವೇನು ಹೇಳ್ತೀರಿ ಈಗ ಬಸ್ ಪಾಸ್ ಫ್ರೀ ಸೊ ಎಲ್ಲಿಗಾದರೂ ಓಡಾಡ್ಬೋದು ರಾಜ್ಯದ ತುಂಬ ಹೌದು ತುಂಬ ಖುಷಿ ಆಗುತ್ತೆ ಏನು ಟೂರ್ ಏನಾದರೂ ಪ್ಲ್ಯಾನ್ ಮಾಡ್ತೀರಾ ಹಾಂ ರೀ ಆಫ್ ಕೋರ್ಸ್ ಎಲ್ಲ ಕಡೆ ಓಡಾಡ್ತೀವಲ್ಲ ಫ್ರೀ ಆಗೈತಿ ನಂತರ ಸೊ ಎಲ್ಲ ಕಡೆ ಓಡಾಡ್ಬೋದು ಮೇಡಮ್ ಈಗ ಎಲ್ಲ ವಯೋಮಾನದವರಿಗೆ ಯಾವುದೇ ಕಂಡೀಷನ್ ಇಲ್ಲ ಎಷ್ಟು ಬೇಕಾದರೂ ಓಡಾಡ್ಬೋದು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ರಾಜ್ಯದ ಮಹಿಳೆಯರಿಗೆ ಈ ಒಂದು ಆಫರನ್ನು ಸರ್ಕಾರ ನೀಡಿರುವಂಥದ್ದು ಹೇಗೆ ಅನಿಸ್ತಿದೆ ಖುಷಿ ಆಗ್ತಾ ಇದೆ ಎಲ್ರಿಗೂ ಖುಷಿ ಮಹಿಳೆಯರಿಗೆ ಅಂತೂ ವಿಶೇಷವಾಗಿ ಖುಷಿ ಯಾಕಂದರೆ ಏನು ತೊಂದರೆ ಇಲ್ಲ ಬಸ್ ಪಾಸ್ ರೊಕ್ಕ ಇಟ್ಕೋಬೇಕು ಅನ್ನೋದು ಆಮೇಲೆ 2000 ಬರುತ್ತೆ ಸಾಮಾನ್ಯ ಜನರು ಆರಾಮಾಗಿ ಮಾಡ್ಬೋದು ಜೀವನ ಮೇಡಮ್ ಇದು ಫ್ರೀಯಾಗಿ 2000 ಕೊಡ್ತೀವಿ ಫ್ರೀಯಾಗಿ ಬಸ್ಸಲ್ಲಿ ಓಡಾಡಿಸ್ತೀವಿ ಅಂತಂದರೆ ಸಹಜವಾಗಿ ಎಲ್ಲ ಖುಷಿ ಪಡ್ತಾರೆ ಮಹಿಳೆಯರಷ್ಟೇ ಅಲ್ಲ ಗಂಡಸರು ಖುಷಿ ಪಡ್ತಾರೆ ಯಾಕೆಂದರೆ ಪಾಕೆಟ್ ಮನಿ ಅವ್ರಿಗೆ ಉಳಿಯೋದು ದುಡ್ಡು ಕೊನೆಗೆ ಸಂಸಾರದಲ್ಲಿ ಹಾಗಾಗಿ ಎಲ್ಲ ಖುಷಿ ಪಡ್ತಾ ಇದ್ದಾರೆ ಬಟ್ ಇದರ ಇಂಪ್ಲಿಮೆಂಟೇಷನ್ ಹೇಗೆ ಅಂತಕ್ಕಂಥದ್ದು ಬಹಳ ಮುಖ್ಯ